ಜಂಬಯ್ಯ ಇವರೆಲ್ಲ ವೇದಿಕೆ ಮಾಡುವರು. ಪುಸ್ತಪ ಜಂಬಯ್ಯ ನಮ್ಮ ಆಶ್ರಮ
ಸ್ಥಾನಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದ ಯಾವ ಸಹಾಯ ಬಯಸಿ ಬಂದಿರುವೆ? ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ನಿನ್ನಿಂದ ನನಗೆ ಯಾವ ಸಹಾಯ ಆಗಬೇಕಾಗಿಲ್ಲವಾಗಿ ದಣಿದು ಭೀಸರವಾದಂತಿದೆ. ಇದು ನಮ್ಮ ಆಶ್ರಮದಲ್ಲಿ ಕಾಮದೇವಿ ಇದೆ. ನಿನಗೆ ಬೇಕಾದ ಮೃಷ್ಟಾನ್ನವನ್ನು ಸ್ವೀಕರಿಸಿ ಆನಂದವನ್ನು ಸ್ವೀಕರಿಸೂರ. ಇಷ್ಟೇ ನೋಡು ನಮ್ಮ ಮಾತಿನ ಭಾರ. ಆಹೋ ಮುನಿವರ, ಬೇಡಿದ್ದನ್ನು ಕೊಡುವ ಕಾಮದೇವಿ ನಿನ್ನಂತ ಜೋಗಿ ಆಶ್ರಮದಲ್ಲಿರಲು ಯಾಕಂದರೆ ದೇವಲೋಕಕ್ಕಿಂತಲೂ ಮಿಗಿಲಾದ ನಮ್ಮ ಮೈಸೂರು ನಗರದಲ್ಲಿರಲ್ಲ ಯೋಗ್ಯ. ಆದ ಕಾರಣ ಕಾಮದೇವಿ ಒಪ್ಪಿಡಿ ದೈವನ್ ನೋಡು ಮುಡಿವ. ಮೋಹಕ್ಕೆ ಸಕಲಿಸಲವಾಗಿ ಪರಿಶೋಧಿಸುವ ಕಾಮದೇವರು ಭಾಗವತವಲ್ಲ ನಿನ್ನಂತ ಅಟವಿಯಲ್ಲಿ ಅಲೆದಾಟಿ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ಕಾಮದೇವಿ ಬರ ಸುದ್ದಿ ಎತ್ತಿನ ನಿನ್ನ ಕಿರ ಹರಣ.
ಜನವನ್ನು ಈ ಗ್ರಾಮದಲ್ಲಿ ನೀನಂತ ಪದಪದ ಪರಾಕ್ರಮಿ ಆದರೆ ಈ ಗ್ರಾಮದಲ್ಲಿ ನಿನ್ನ ಇಡೆ ಎಂಬುವ ಕಷ್ಟ ಪರಮವಾಗಿದ್ದಿಯಲ್ಲಿ ವಾಸ ಮಾಡುತ್ತಾದ ಮನುಷ್ಯ ಶೂಲವನ್ನು ಮರವನ್ನಾಗಿ ಪಡೆದು ಈ ಪಾರ್ಥವ ರಾಮನು ಪರಶುರಾಮನಾಗಿ